ಹಲೋ ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತೇಳಿ. ನನಗೊಂದು 6 ತಿಂಗಳಿಂದ ತುಂಬ ಬ್ಯಾಕ್ ಪೇಯ್ನ್ ಇತ್ತು. ಬ್ಯಾಕ್ ಪೇಯ್ನಿಂದ ನಾನು ಕೊನೆಗೆ ಒಂದು ಕಡೆ MRI ಮಾಡಿಸಿದಾಗ ನನಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಗೊತ್ತಾಯಿತು. ಗೊತ್ತಾದ ನಂತರ ನಾನು 2-3 ಹಾಸ್ಪಿಟಲ್ನಲ್ಲಿ ಎಲ್ಲ ತೋರಿಸಿದೆ, ಬಟ್ ಅವರು ರೆಸ್ಟ್ ಮಾಡಲಿಕ್ಕೆ ಹೇಳಿದರು. ರೆಸ್ಟ್ ಮಾಡಿದೆ ನಾನು, ಒಂದು 2 ತಿಂಗಳು ರೆಸ್ಟ್ ಮಾಡಿದ್ರು ನನಗೆ ಯಾವುದೇ ಪೇಯ್ನ್ ಕಮ್ಮಿ ಆಗಲಿಲ್ಲ, ತುಂಬ ಸಿವಿಯರ್ ಆಯಿತು. ಆಮೇಲೆ ಇಲ್ಲಿ RV ಆಸ್ಟರ್ ಹಾಸ್ಪಿಟ್ಲ್ ಬಗ್ಗೆ ತಿಳ್ಕೊಂಡು ಚಂದ್ರಮೌಳಿ ಅವ್ರ ಹತ್ರ, ಡಾಕ್ಟರ್ ಚಂದ್ರಮೌಳಿ ಅಂತೇಳಿ, ಅವ್ರ ಬಗ್ಗೆ ನಾನು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಅವ್ರ ಹತ್ರ ಬಂದು ಟ್ರೀಟ್ಮೆಂಟ್ಗೆ ಅಂತ ಬಂದೆ. ಈಗ ನನಗೆ 2 ಡೇಸ್ ಬ್ಯಾಕ್ ಸರ್ಜರಿ ಮಾಡಿದ್ದಾರೆ, ಸರ್ಜರಿ ಮಾಡಿ ಅದರ ಡಿಸ್ಕನ್ನು ತೆಗೆದಿದ್ದಾರೆ. ಬಟ್ ಈಗ ನಾನು ನಾರ್ಮಲ್ ಆಗಿದ್ದೀನಿ, ಏನು ಪೇಯ್ನ್ ಇಲ್ಲ. ಬಟ್ RV ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ. RV ಆಸ್ಟರ್ ಹಾಸ್ಪಿಟ್ಲ್ ಏನಿದೆ, ಅವ್ರದ್ದು ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಹೈಜೀನಿಕ್ ಆಗಿದೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಆದರೂ ಕೂಡ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ. ಆದ್ದರಿಂದ ನಾನು RV ಹಾಸ್ಪಿಟಲ್ನ ರೆಫರ್ ಮಾಡ್ತೇನೆ. ಥ್ಯಾಂಕ್ ಯು.